ಸಾಧಾರಣ ಕಾಲದ ಮೂವತ್ತ್ ಮೂರನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಯೇಸುಸ್ವಾಮಿ ಮಹಾದೇವಾಲಯವನ್ನು ಪ್ರವೇಶಿಸಿದರು ಅಲ್ಲಿ ಮಾರಾಟ ಮಾಡುತ್ತಿದ್ದವರನ್ನು ಹೊರಗಟ್ಟುತ್ತಾ ಪ್ರಾರ್ಥನಾಲಯವೀ ನನ್ನ ಆಲಯ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ನೀವಾದರೂ ಇದನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾರ್ಪಡಿಸಿದ್ದೀರಿ ಎಂದರು ಪ್ರತಿನಿತ್ಯ ಏಸು ದೇವಾಲಯದಲ್ಲಿ ಬೋಧಿಸುತ್ತಿದ್ದರು ಇತ್ತ ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳು ಪ್ರಜಾಪ್ರಮುಖರು ಅವರನ್ನು ಕೊಲೆ ಮಾಡಲು ಹವಣಿಸುತ್ತಿದ್ದರು ಆದರೆ ಅವರಿಂದ ಏನೂ ಮಾಡಲಾಗಲಿಲ್ಲ ಏಕೆಂದರೆ ಜನರೆಲ್ಲರೂ ಯೇಸುವಿನ ಬೋಧನೆಗೆ ಮಾರು ಹೋಗಿದ್ದರು ಅವರ ಬಾಯಿಂದ ಬಂದ ಒಂದೊಂದು ಮಾತನ್ನು ಕೇಳಲು ಆತುರರಾಗಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಪ್ರಾರ್ಥನಾ ಪ್ರಾರ್ಥನಾ ಆಲಯ ಈ ನನ್ನ ಆಲಯ ನನ್ನ ಆಲಯ ಪ್ರಾರ್ಥನೆ ಮಾಡುವಂಥ ಆಲಯ ಪ್ರಾರ್ಥನೆಯ ಆಲಯ ಅದನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾರ್ಪಡಿಸಬೇಡಿ ಎಂಬುದಾಗಿ ಪ್ರಭೇಸು ಕ್ರಿಸ್ತರು ಹೇಳುತ್ತಾರೆ ನಮ್ಮ ದೇಹ ಒಂದು ದೇಗುಲ ಈ ದೇಹವನ್ನು ದೇಗುಲ ಎಂದು ಸ್ವೀಕರಿಸುವ ಪ್ರತಿಯೊಬ್ಬ ದೇವರ ನಿಜ ಭಕ್ತ ಈ ಪ್ರಾರ್ಥನಾ ಆಲಯವನ್ನು ಈ ದೇಗುಲವನ್ನು ಪವಿತ್ರವಾಗಿರಿಸುವುದೇ ಭಕ್ತನ ಕರ್ತವ್ಯ ಇಂದು ಯೇಸುಕ್ರಿಸ್ತರು ಮಹಾದೇವಾಲಯವನ್ನು ಪವಿತ್ರಗೊಳಿಸಿದರು ಎಂಬುದನ್ನು ಧ್ಯಾನಿಸುವಾಗ ನಾನು ನನ್ನ ಜೀವನದ ಬಗ್ಗೆ ನನ್ನ ಬಾಳಿನ ಬಗ್ಗೆ ಯಾವ ರೀತಿಯಲ್ಲಿ ಯೋಚಿಸುತ್ತೇನೆ ಯಾವ ನಿಟ್ಟಿನಲ್ಲಿ ಈ ದೇಗುಲವನ್ನು ಸ್ವೀಕರಿಸುತ್ತೇನೆ ಎಂಬುದನ್ನು ಧ್ಯಾನಿಸೋಣ ಒಂದು ಕ್ಷಣ ನಾವು ಧ್ಯಾನಿಸಿದ್ದೇ ಆದರೆ ನಮ್ಮಲ್ಲಿ ಎಷ್ಟೊಂದು ಒಳಿತು ಮಾಡಲು ಸಾಧ್ಯವಿದೆ ಯೋಚಿಸೋಣ ಎಷ್ಟೊಂದು ಒಳಿತನ್ನು ಮಾಡಲು ಸಾಧ್ಯವಿದೆ ಒಂದು ಕಡೆ ಚಿತ್ರಕಾರರಿದ್ದಾರೆ ಇನ್ನೊಂದು ಕಡೆ ಶಿಲ್ಪಿಗಳಿದ್ದಾರೆ ಇನ್ನೊಬ್ಬ ಸಂಗೀತಗಾರನಿರಬಹುದು ಇನ್ನೊಬ್ಬ ಕವಿ ಇರಬಹುದು ಇನ್ನೊಬ್ಬ ಲೇಖಕನಿರಬಹುದು ಒಬ್ಬ ಶಿಕ್ಷಕನಿರಬಹುದು ಮಾತುಗಾರನಿರಬಹುದು ಎಲ್ಲ ಒಳಿತುಗಳು ಎಲ್ಲಿಂದ ಬರುತ್ತವೆ ಈ ಪ್ರೇರಣೆಗಳು ಎಲ್ಲಿಂದ ಬರುತ್ತವೆ ಈ ಪ್ರೇರಣೆಗಳ ಉಗಮ ನಮ್ಮ ಹೃದಯ ನಮ್ಮ ಮನಸ್ಸು ನಮ್ಮ ಮನಸ್ಸಿನಲ್ಲೇ ಮೂಡುವಂಥದ್ದು ಇಷ್ಟೊಂದು ಒಳಿತು ಇಷ್ಟೊಂದು ಕ್ರಿಯಾಶೀಲತೆ ನಾವು ಕಾಣುವಂಥದ್ದು ನಮ್ಮಿಂದ ನಮ್ಮ ಒಳಗಿನಿಂದ ಬರುವಂಥದ್ದು ಆ ಪ್ರೇರಣೆ ದೈವ ಪ್ರೇರಿತವಾದರೂ ಅದು ನಮ್ಮಿಂದಲೇ ಬರುವಂಥದ್ದು ಅದು ನಮ್ಮಲ್ಲಿರುವಂಥದ್ದು ಅಡಗಿರುವಂಥದ್ದು ಬೆಳಕಿಗೆ ಬರುವಂಥದ್ದು ಹಾಗೆ ಇನ್ನೊಂದು ದೃಷ್ಟಿಯಲ್ಲಿ ನೋಡುವುದಾದರೆ ಅಷ್ಟೇ ಕೇಡು ಸಹ ನಮ್ಮಿಂದ ಬರಲು ಸಾಧ್ಯವಿದೆ ಕೊಲೆ ಸುಳ್ಳು ಹೇಳುವಂಥದ್ದು ದ್ವೇಷ ಅನ್ಯಾಯ ಅನೀತಿ ಅಸೂಹೆ ಇವೆಲ್ಲವೂ ನಮ್ಮಿಂದಲೇ ಮತ್ತೆ ನಮ್ಮ ಒಳಗಿನಿಂದಲೇ ಬರುವಂಥದ್ದು ಇದು ಪ್ರಭು ಕ್ರಿಸ್ತರು ಮಹಾದೇವಾಲಯವನ್ನ ಶುದ್ಧಗೊಳಿಸುತ್ತಾರೆ ಇಂದು ನಮ್ಮ ಮತ್ತು ನಿಮ್ಮ ಮುಂದೆ ಇರುವಂತಹ ಕರೆ ನಮ್ಮನ್ನೇ ನಾವು ಶುದ್ಧಗೊಳಿಸುವಂಥದ್ದು ನಮ್ಮಲ್ಲಿರುವಂತಹ ಈ ಕಲ್ಮಶವನ್ನು ದೂರ ಮಾಡಿ ಹೊಸ ಪ್ರೇರಣೆಗಳಿಗೆ ಹೊಸ ಚಿಂತನೆಗಳಿಗೆ ಜಾಗ ಮಾಡಿಕೊಡುವಂಥದ್ದು ಆಗ ಈ ಆಲಯ ಪ್ರಾರ್ಥನೆಯ ಆಲಯವಾಗುತ್ತದೆ ಈ ಆಲಯ ದೈವ ಚಿತ್ತವನ್ನು ನೆರವೇರಿಸುವಂತಹ ಆಲಯವಾಗುತ್ತದೆ ಇಲ್ಲವಾದರೆ ಕಳ್ಳಕಾಕರ ಗುಹೆಯಂತಾಗುತ್ತದೆ ಇದು ನಮ್ಮ ಅನುಭವವೂ ಸಹ ಒಳಿತನ್ನು ಮಾಡಿದಾಗ ಸತ್ ಪ್ರೇರಣೆಗೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಿದಾಗ ಜೀವನದಲ್ಲಿ ಲವಲವಿಕೆಯನ್ನು ಕಂಡುಕೊಳ್ಳುತ್ತೇವೆ ಸುಖ ಶಾಂತಿ ಸಮಾಧಾನ ನಮ್ಮ ಜೀವನದಲ್ಲಿ ವಿಶೇಷವಾಗಿ ಕಾಣಸಿಗುತ್ತದೆ ಇಲ್ಲ ನಾವು ಕೆಡುಕಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾ ಹೋದಾಗ ಆ ಕಳ್ಳಕಾಕರ ಅಂತ ಅನುಭವ ನಮ್ಮಲ್ಲೂ ಆಗುತ್ತದೆ ಎಷ್ಟೋ ಒಳಿತು ನಮ್ಮಿಂದ ಬರಲು ಸಾಧ್ಯವಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ಎಷ್ಟೋ ಒಳಿತು ಬರಲು ಸಾಧ್ಯವಿದೆ ನಾವು ಯಾವಾಗ ಮೌನಿಗಳಾಗುತ್ತೇವೆ ಆ ಮೌನದಲ್ಲಿ ಈ ಶಕ್ತಿಯನ್ನ ಸತ್ಪ್ರೇರಣೆಯನ್ನು ಹುಡುಕುತ್ತೇವೆ ಆವಾಗ ನಮ್ಮ ಜೀವನ ಒಂದು ಸುಂದರ ಆಲಯವಾಗಿ ದೇವರ ದೇಗುಲವಾಗಿ ಮಾರ್ಪಡುತ್ತದೆ ಇಲ್ಲವಾದರೆ ಒಂದು ಗುಹೆಯಾಗುತ್ತದೆ ಕತ್ತಲು ತುಂಬಿರುವಂತಹ ಗುಹೆ ಆಗುತ್ತದೆ ಬೆಳಕು ನಮ್ಮಲ್ಲಿ ಅಡಗಿದೆ ಆ ಬೆಳಕನ್ನು ಆ ಬೆಳಕಿನ ಕಿರಣಗಳನ್ನು ಅರಿತುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಕೆಡುಕನ್ನು ಸ್ವಲ್ಪ ದೂರವಿರಿಸಿ ನಮ್ಮಲ್ಲಿರುವಂತಹ ಒಳಿತಿಗೆ ಹೆಚ್ಚು ಹೆಚ್ಚು ಮಹತ್ವವನ್ನು ನೀಡುತ್ತಾ ಆ ಒಳಿತನ್ನ ನಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಆಗ ನಾವು ದಿನೇ ದಿನೇ ಬೆಳಕಿನತ್ತ ಸಾಗುತ್ತೇವೆ ಬೆಳಕಿರುವಾಗ ಅಲ್ಲಿ ಅಂಧಕಾರ ಇರಲು ಸಾಧ್ಯವಿಲ್ಲ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನನ್ನಲ್ಲಿರುವಂತಹ ಈ ಒಳಿತನ್ನು ಯಾವ ರೀತಿಯಲ್ಲಿ ಬೆಳಕಿಗೆ ತರುವುದು ನನ್ನಲ್ಲಿರುವ ಈ ಒಳಿತಿಗೆ ನಾನು ಹೇಗೆ ಇನ್ನೂ ಹೆಚ್ಚಿನ ಮಹತ್ವವನ್ನು ನೀಡುವುದು ಹೇಗೆ ಈ ಬೆಳಕಿನಲ್ಲಿ ನನ್ನ ಜೀವನವನ್ನು ಮುಂದುವರಿಸಿಕೊಂಡು ಹೋಗುವುದೆಂಬುದನ್ನು ಧ್ಯಾನಿಸೋಣ